ಶ್ರೀನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ತಮ್ಮ ಹುಟ್ಟುಹಬ್ಬದ ಸಲುವಾಗಿ ಸಿಎಲ್ಪಿ ನಾಯಕರಾದ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದರು. ನಂತರ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ನಿವಾಸಕ್ಕೆ ಚಾಮರಾಜಪೇಟೆ ಶಾಸಕರಾಗಿರುವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ನೀಡಿ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದರು. ಹುಟ್ಟುಹಬ್ಬದ ಸಲುವಾಗಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ದೇವಸ್ಥಾನ ದರ್ಗಾ ಹಾಗೂ ಚರ್ಚ್ಗಳಿಗೆ ಭೇಟಿ ನೀಡಿ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ತಮ್ಮ ನೆಚ್ಚಿನ ನಾಯಕರ ಹುಟ್ಟುಹಬ್ಬದ ಸಲುವಾಗಿ ಎಂಎಲ್ಎ ಆಫೀಸ್ನಲ್ಲಿ ಹಾಗೂ ಕ್ಷೇತ್ರದ ಹಲವು ಕಡೆಗಳಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಸೇರಿದ್ರು. ಇತ್ತ ಅಭಿಮಾನಿಗಳ ಜೊತೆಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದ್ರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡುವ ಮೂಲಕ ಅಖಂಡ ಶ್ರೀನಿವಾಸ ಮೂರ್ತಿಯವರು ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡ್ರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಭಿಮಾನಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯವರು ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಹೀಗಾಗಿ ಶಾಸಕರು ಮಂತ್ರಿಯಾಗಬೇಕು ಎಂದು ಸಂತಸವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪುಲಿಕೇಶಿ ನಗರದ ಹುಲಿ ಆರ್ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಜನ್ಮದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ದೀವಿ. ಹಾಗಾಗಿ ಮುಂದೆ ಯಾವುದೇ ಈ ಚುನಾವಣೆ ಬಂದಾಗಲೂ ಅವರೇ ಮುಂದೆ ಗೆದ್ದು ಬರಲಿ ಅಂದ್ಬಿಟ್ಟು ನಾವು ನಮ್ಮ ಸಂಘಟನೆನೂ ಅವ್ರ ಜೊತೆಗಿದ್ದೀವಿ. ನಮ್ಮ ರಾಜ್ಯ ಅಧ್ಯಕ್ಷರು ಇವತ್ತು ಏನು ಅನ್ನದಾನ ಮಾಡ್ತಾ ಇದ್ದಾರೆ, ಪುನೀತ್ ಡಾಕ್ಟರ್ ಪುನೀತ್ ಅವರ ಹೆಸರಲ್ಲಿ ಅನ್ನದಾನ ಇಟ್ಕೊಂಡಿದ್ದೀವಿ. ಅದೇ ರೀತಿ ಅಣ್ಣ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಹೆಸರಲ್ಲೂ ನಾವು ಅನ್ನದಾನ ಇಟ್ಕೊಂಡಿದ್ದೀವಿ. ಇವತ್ತು ಅವ್ರ ಬರ್ತ್ಡೇ ಇದೆ, ಇವತ್ತು ಹುಟ್ಟದಪ್ಪ ದಿನಾಚರಣೆ ಇದೆ. ಬಡವರ ಬಂಧು ಪುಲಿಕೇಶಿನ ಕುಲಿ ಆರ್ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಸಹೋದರ ಇಲ್ಲಿದ್ದಾರೆ. ನಮ್ಮ ರಾಜ್ಯ ಅಧ್ಯಕ್ಷರು ಡಾಕ್ಟರ್ ಲಯನ್ ಸತೀಶ್ ಅಣ್ಣ ಅವರು ಇದ್ದಾರೆ, ಅವರು ಸ್ವಲ್ಪ ಮಾತಾಡ್ತಾರೆ. ನಮಸ್ಕಾರ. ಇವತ್ತು ನಮ್ಮ ಪುಲಿಕೇಶಿ ನಗರ ಹೆಚ್ಚಿನ ನಾಯಕ ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ಅಣ್ಣ ಅವರು ಇವತ್ತು ಹುಟ್ಟುಹಬ್ಬ. ನಮ್ಮ ಪುನೀತ್ ರಾಜ್ಕುಮಾರ್ ಪುಲಿಕೇಶಿ ನಗರಲ್ಲಿ ನಮ್ಮ ಎಲ್ಲ ವರ್ಗದ ಜನ ಇದ್ದಾರೆ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ಜೈನ್ ಆಗಲಿ, ನಾವು ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರಂತ ಸಿದ್ಧಾಂತದಲ್ಲಿ ಎಲ್ಲ ಬಡವರುಗಳು ಇವತ್ತೆಲ್ಲ ನಮ್ಮ ಅಣ್ಣ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ನೇತೃತ್ವದಲ್ಲಿ ಅವ್ರು ನೆಕ್ಸ್ಟ್ ಮಿನಿಸ್ಟರ್ ಆಗ್ತಾರೆ. ಅವ್ರ ಪರವಾಗಿ ನಾವು ಇವತ್ತು ನಾವು ಎಲ್ಲ ಬಡವರಿಗೆ ಊಟದ್ದು ಆಮೇಲೆ ಸೀರೆಗಳು ಕೊಟ್ಬಿಟ್ಟು ಇವತ್ತು ನಾವು ಹೆಚ್ಚಿನ ನಮ್ಮ ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತೀವಿ ಅಂತ ವಿನಂತಿ ಮಾಡ್ಕೊಳ್ತೀನಿ. ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಅರ್ಸ್ಗರ್ ಇರ್ಬೋದು ನಮ್ಮ ಅರ್ಸು ಸರ್ ಇರ್ಬೋದು ನಮ್ಮ ಉಸ್ಮಾನ್ ಇರ್ಬೋದು ಎಲ್ಲ ಎಲ್ಲ ಮಹಿಳೆಯರುಗಳೆಲ್ಲ ಬಂದಿದ್ದಾರೆ, ಈಶ್ವರ್ ಸರ್ ಇರ್ಬೋದು ಎಲ್ಲರೂ ಬಂದಿದ್ದಾರೆ. ಇವತ್ತು ನಮ್ಮ ನೆಚ್ಚಿನ ನಾಯಕ ಅದು ಮಲ್ಲು ಅಣ್ಣವರು, ಅವರು ಹೇಳ್ಬೇಕಂದ್ರೆ 20 ವರ್ಷದಿಂದ ನಮ್ಮ ಜೊತೆಲಿದ್ದಾರೆ. ಅವರು ನಮಗೆ ಏನಾದರೂ ಒಂದು ಆಗಬೇಕು ಈ ಪುಲಿಕೇಶಿ ನಗರಲ್ಲಿ, ಏನಾದರೂ ಒಂದು ಅದು ಅಣ್ಣ ಅವ್ರು ಮಿನಿಸ್ಟರ್ ಆಗ್ತಾರೆ ಖಂಡಿತ ಅವ್ರು ಏನಾದರೂ ಆಗ್ತಾರೆ. ಅವ್ರು ನಾವು ಸದಾ ಇರ್ತೀವಿ ಅಂತ ಮಾಡ್ಬಿಡ್ತೀನಿ. ಜೈ ಹಿಂದ್ ಕನ್ನಡ ಮತ್ತೆ.